ಆಕೆ ಮೃದು ಸ್ವಭಾವದ ಪ್ರತಿಭಾವಂತೆ. ವಿದ್ಯಾಭ್ಯಾಸಕ್ಕಾಗಿ ದೂರದ ಅರಸೀಕೆರೆಯಿಂದ ಬೆಂಗಳೂರಿಗೆ ಬಂದಿದ್ದು, ಕಾಲೇಜು ಹಾಸ್ಟೆಲ್ನಲ್ಲಿ ಇದ್ಕೊಂಡೇ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ರು. ಆದರೆ ನಿನ್ನೆ ರಾತ್ರಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಇದಕ್ಕೆಲ್ಲ ಆಡಳಿತ ಮಂಡಳಿ ಕಾರಣ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿಯ ಮೃತದೇಹ ಪತ್ತೆ. ಹರ್ಷಿತ ಸಾವಿಗೆ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಶವ ಪತ್ತೆ. ಯುವತಿ ಸಾವಿಗೆ ನ್ಯಾಯ ಕೊಡಿಸುವಂತೆ ನೂರಾರು ವಿದ್ಯಾರ್ಥಿಗಳ ಪ್ರತಿಭಟನೆ. ವಿ ವಾಂಟ್ ಜಸ್ಟಿಸ್ ಘೋಷಣೆ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಆನೇಕಲ್ನ ಚಂದಾಪುರ ಸಮೀಪದ ಹೀಲಲಗಿ ಬಳಿಯ ಬೆಂಗಳೂರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಕಾಲೇಜು. ಹೌದು, ಇದೇ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹರ್ಷಿತಾ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇದನ್ನ ಗಮನಿಸಿದ ಸಹಪಾಠಿಗಳು ಬಾಗಿಲು ಬಡಿದು ರಕ್ಷಿಸಲು ಯತ್ನಿಸಿದ್ದು, ಅಷ್ಟೊತ್ತಿಗೆ ಹರ್ಷಿತಾ ಸಾವನ್ನಪ್ಪಿದ್ದು. ಹರ್ಷಿತಾ ರಕ್ಷಣೆಗೆ ಹೋಗಿದ್ಯಾಕೆ ಅಂತ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರಂತೆ ಎಚ್ಓಡಿ ಭಾರತಿ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಎಚ್ಓಡಿ ಅಮಾನತ್ತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾಟ್ ಮೇಲೆ ಹತ್ತಿ ಕಿಟಕಿಯಿಂದ ನೋಡಿದ್ದು ಸರ್, ನೇಣು ಹಾಕೊಂಡಿದ್ದು, ಹೋಗಿ ಬಾಗಿಲನ್ನ ಒಡೆದ್ಬಿಟ್ಟು ಒಳಗೆ ಹೋದೆ ಸರ್. ನಾನು ಭಾರತಿ ಮ್ಯಾಮ್ ಇಟ್ಕೊಂಡು, ನೀನು ಏನಕ್ಕೆ ಹೋದೆ, ನಿನಗೆ ಯಾರು ಹೇಳಿದ್ರು ಹೋಗೋದಕ್ಕೆ ಅಂತ ಎಲ್ಲ ಕ್ವೆಶನ್ ಮಾಡ್ತಿದ್ದಾರೆ. ಅದೇನು ಸರ್, ಅವ್ರ ಇಂಟೆನ್ಷನ್ ಹೆಂಗಿದ್ಯೋ ಗೊತ್ತಿಲ್ಲ ಸರ್, ಬಟ್ ಅವ್ರು ನನ್ನ ಕೇಳಿದ ಕ್ವೆಶನ್ ಏನಂತ ಹೇಳಿದ್ರೆ, ನೀನೇನಕ್ಕೆ ಅಲ್ಲಿ ಹೋದೆ ಅಂತ ಕೇಳ್ತಾನೆ. ಹಾಸ್ಟೆಲ್ ಅವ್ಯವಸ್ಥೆಯ ಆಗರವಾಗಿದ್ದು ಸಮಯಕ್ಕೆ ಊಟ ತಿಂಡಿ ನೀಡ್ತಾ ಇಲ್ಲ, ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ, ವಿದ್ಯಾರ್ಥಿನಿಯರ ಸುರಕ್ಷತೆ ದೃಷ್ಟಿಯಿಂದ ವಾರ್ಡನ್ ಇಲ್ಲ, ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಿಲ್ಲ. ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾರಂತೆ. ಈ ಬಗ್ಗೆ ಚಕಾರ ಎತ್ತಿದ್ರೆ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನ ಕೆಟ್ಟದಾಗಿ ನಡೆಸಿಕೊಳ್ಳುತ್ತದೆ. ಕುಂಟು ನೆಪ ಹೇಳಿ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಸ್ಟೆಲಲ್ಲಿ ತುಂಬ ಪ್ರಾಬ್ಲಮ್ ಸರ್, ಎಲ್ಲ ಇದೆ ಸರ್, ಊಟದ ಪ್ರಾಬ್ಲಮ್ಮು, ನೀರು ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ ಇದೆ ಸರ್. ಎಷ್ಟು ಸಲ ಹೇಳಿದ್ರು ಅವರು ಓಕೆ ಹಾಂ ಹ್ಞೂ ಅಂತಾರೆ ಸರ್, ಅಷ್ಟೇ ಮುಗೀತು, ಸಾಲ್ವ್ ಒಂದ್ಸಲನೂ ಮಾಡಿಲ್ಲ ಸರ್. ಸೇಫ್ಟಿಯಲ್ಲಿ ನಮ್ಮ ಹಾಸ್ಟೆಲಲ್ಲಿ ಒಂದು ಸೇಫ್ಟಿನೂ ಇಲ್ಲ ಸರ್, ವಾರ್ಡನ್ ಇಲ್ಲ, ಕ್ಯಾಮ್ರಾ ಇಲ್ಲ, ಸೇಫ್ಟಿ ಅನ್ನೋದೇ ಇಲ್ಲ ಸರ್. ನಾವು ಹೆಂಗೆ ಬದುಕಬೇಕು ಸರ್? ಅದೇ ಸರ್, ಸರಿಯಾಗಿ ಊಟ ಇಲ್ಲ, ನೀರಿಲ್ಲ, ಊಟನೇ ಶಕ್ತಿ ಬರುತ್ತೆ ಸರ್, ಊಟ ತಿಂದರೆ. ಅದೇ ಇಲ್ಲ ಅಂದರೆ ಹೆಂಗೆ ಸರ್ ಶಕ್ತಿ ಬರುತ್ತೆ? ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪ್ರಾಂಶುಪಾಲರು ಹೇಳಿದ್ದು ಹೀಗೆ. ಮ್ಯಾನೇಜ್ಮೆಂಟ್ ಅವರು ಬಂದಿದ್ದಾರೆ ಸರ್, ಅವರು ಹೇಳಿದ್ದಾರೆ ಸರ್, ನಾನು ಅಷ್ಟೇ ನಿಮಗೆ ಹೇಳೋಕ್ಕೆ ಸಾಧ್ಯ ಸರ್. ನನಗೆ ಇಲ್ಲಿ ಬಂದು 4 ತಿಂಗಳಾಗಿದೆ ಸರ್. ಮ್ಯಾನೇಜ್ಮೆಂಟ್ ಅವರು ಇವಾಗ ಸ್ಟೆಪ್ಸ್ ತೊಗೊಂಡಿದ್ದಾರೆ, ಖಂಡಿತ ಅದನ್ನ ಸ್ಟೆಪ್ಸ್ ತೊಗೊಂಡಿದ್ದಾರೆ, CCTV ಇನ್ಸ್ಟಾಲೇಷನ್ ಸ್ಟೆಪ್ಸ್ ತೊಗೊಂಡಿದ್ದಾರೆ ಸರ್, ವಾರ್ಡನ್ನು ಎಲ್ಲರನ್ನೂ ಏರ್ಪಾಟ್ ಮಾಡ್ತಾ ಇದ್ದಾರೆ ಸರ್. ಪ್ರಕರಣ ದಾಖಲಿಸಿಕೊಂಡಿರುವ ಸೂರ್ಯನಗರ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ತಿಳಿಯಬೇಕಾಗಿದೆ. ಆದೂರು ಚಂದ್ರು, News 18 ಆನೇಕಲ್. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.